ಉತ್ತರ ಕೊಟ್ಬಿಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಎಲ್ಲ ಗೌರವಾನ್ವಿತ ಸದಸ್ಯರಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ನಾನಿನ್ನೂ ಹೇಳೇ ಇಲ್ಲ ಕೆರೆ ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ, ಎಷ್ಟು ಒತ್ತುವರಿ ಮಾಡಿಲ್ಲ ಏನೇನು ಅಂತ ಹೇಳ್ಬಿಡಿ. ಅಲ್ಲ, ನಾನು ನನ್ನ ಇದರಲ್ಲೂ ಕೂಡ ಯಾರು ವೈಯಕ್ತಿಕವಾಗಿ ನಾನು ಟೀಕೆ ಮಾಡಲ್ಲ. ನನ್ನ ಯಾವತ್ತೂ ಕೂಡ ನಾನು ವೈಯಕ್ತಿಕವಾಗಿ ಒಬ್ಬರ ಹೆಸರು ಹೇಳಿ ನಾನು ಟೀಕೆ ಮಾಡಿಲ್ಲ ಇದುವರೆಗೂ. ನಂದು ಆ ಚಾಳಿನೂ ಅಲ್ಲ. ನಾನು ಏನಾನ ಮಾಡಿ ನೋಡಿ, ಸೋಮಣ್ಣವ್ರು ಬುದ್ಧಿವಂತರಿದ್ದಾರೆ, ಬುದ್ಧಿವಂತ ಸೋಮಣ್ಣವ್ರು. ಅದರಿಂದ ನಾನು ಆ ಥರದ್ದಲ್ಲ. ಏನೇ ಮಾಡಿದರೆ ಅವತ್ತಿನ ಯಾರು ಅಥಾರಿಟಿ ಇರ್ತಾರೆ ಅವ್ರು ಮಾಡಿರ್ತಾರೆ. ಇದರಲ್ಲಿ ವೈಯಕ್ತಿಕವಾಗಿ ತಗೊಳ್ಳೋ ಪ್ರಶ್ನೆ ಇಲ್ಲ. ನಾವೆಲ್ಲ ಬೆಂಗಳೂರವರು, ಬೆಂಗಳೂರವ್ರೆ ಇಲ್ಲಿ ಇದ್ದೀರಾ. ಬೆಂಗಳೂರು 1 ಕೋಟಿ ಜನಕ್ಕೆ ಆಶ್ರಯ ಕೊಟ್ಟಿದೆ. ಬೆಂಗಳೂರು 1 ಕೋಟಿ ಜನಕ್ಕೆ ಆಶ್ರಯ ಕೊಟ್ಟಿದೆ. ನಮ್ಮ ಅಲ್ಲ, ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಆಶೀರ್ವಾದ ಕೊಟ್ಟಿದೆ. ಎಲ್ಲ ರಾಜ್ಯದವರು ಬಂದಿದ್ದಾರೆ. 1 ಕೋಟಿ ಜನಕ್ಕೆ ಕೊಟ್ಟಿದ್ದಾರೆ. ನಮ್ಮ ಕಾಮೆಂಟ್ ಮಾಡಿದ್ರಲ್ಲ ಅವ್ರಿಗೆಲ್ಲ ನಾನು ಹೇಳೋದು, ಕಾಮೆಂಟ್ ಮಾಡಿದ್ದವ್ರಿಗೆಲ್ಲ ಹೇಳೋದು, ಇಲ್ಲಿ ಬಂದಂಥ ಯಾರ್ಯಾರು IAS ಆಫೀಸರ್ಸ್ ಇದ್ದಾರೆ, IPS ಆಫೀಸರ್ ಇದ್ದಾರೆ, ಬಿಹಾರ, ಗುಜರಾತ್, ರಾಜಸ್ಥಾನ, ಎಲ್ಲ ಬಂದಿದ್ದಾರಲ್ಲ, ಯಾರನ ಹೋಗಿದ್ದಾರಾ? ಯಾರು ಹೋಗಲ್ಲ. ನಮ್ಮ ಬೆಂಗಳೂರವ್ರು ಬೇಕಡೆ ಎಲ್ಲ ಹೋಗಿದ್ದಾರೆ. ನನಗೆ ಮೊನ್ನೆ ಒಬ್ಬರು ಸಿಕ್ಕಿದ್ದು IPS ಆಫೀಸರ್, ಏನಪ್ಪ ಅಂತ, ಇನ್ನು 6 ತಿಂಗಳಿದೆ ಸರ್ ರಿಟೈರ್ಡ್ ಅಂದೆ. ಯಾಕೆ ಅಂದ್ರೆ ಲೀವ್ ಹಾಕ್ಬಿಟ್ಟು ಬಂದ್ಬಿಟ್ಟೆ ಸರ್ ಅಂತಂದ. ಯಾಕೆ ಅಲ್ಲಿ ಸ್ಟೇ ಆಗಲ್ಲ ಅಂದೆ. ಏ ಇಲ್ಲ ಸರ್, ಬೆಂಗಳೂರು ಬಿಟ್ಟು ಹೋಗಲ್ಲ ಅಂತ. ಇಲ್ಲಿಂದ ಬಿಟ್ಟು ಯಾರು ಹೋಗಲ್ಲ, ಬರೋರು ನಮ್ಮಲ್ಲಿ ಜಾಸ್ತಿ ಜನ ಇದ್ದಾರೆ. ಅದರಿಂದ ಈ ಬೆಂಗಳೂರು 1 ಕೋಟಿ ಜನರ ಬೆಂಗಳೂರಿದು. ನಾನು ಮೊನ್ನೆ ಮುಖ್ಯಮಂತ್ರಿಗಳು ಪ್ರಸ್ತಾವ ಮಾಡಿದ್ರು ಈ ಕಾಯ್ದೆ ಬಗ್ಗೆ. ಕಾಯ್ದೆ ಕಲಂ 68 ಪ್ರಕಾರ ನಾವು ಕೆರೆ ಮುಚ್ಚಕ್ಕೆ, ನಮ್ಮ ರೆವಿನ್ಯೂ ಆ್ಯಕ್ಟಲ್ಲಿ, ನಾನು ಹೇಳೋದು ರೆವಿನ್ಯೂ ಆ್ಯಕ್ಟಲ್ಲಿ ಯಾವುದೇ ಪ್ರಾವಿಷನ್ನನ್ನು ನಮ್ಮ ಆ್ಯಕ್ಟ್ ಕೊಟ್ಟಿಲ್ಲ. ಬೇರೆ ಕೊಟ್ಟು PWD ಕೊಟ್ಟಿದ್ರೆ ಗೊತ್ತಿಲ್ಲ. CC ಪಾರ್ಟಿಯಲ್ಲಿ ಇರ್ತಾರೆ, ಅವ್ರಿಗೆ ಸಂಬಂಧಪಟ್ಟಿದ್ದು ಜಾರ್ಜ್ ಅವ್ರ PWD ಅಂತ. PWD ಕೊಟ್ಟಿದ್ರು, ನನ್ಗೆ ಗೊತ್ತಿರೋ ಪ್ರಕಾರ ಯಾವ ಲ್ಯಾಂಡು ಅವ್ರ ಹತ್ರ ಇರೋದೇ ಇಲ್ಲ. ಮಾತೃ ಇಲಾಖೆ, ಕಂದಾಯ ಇಲಾಖೆ, ನಿಮ್ದು ಹೇಳ್ತಿದ್ದಾರೆ ಕಂದಾಯ ಇಲಾಖೆ, ಅವ್ರಿಗೆ ಅಧಿಕಾರ ಇದೆಯೋ ಗೊತ್ತಿಲ್ಲ. ಆದ್ರಿಂದ ಕೆರೆ ಮುಚ್ಚೋ ಅಧಿಕಾರ ನಿಮಗಿದೆಯಾ? ಯಾವುದೇ ಆಕ್ಟಲ್ಲಿ ಅವಕಾಶ ಇಲ್ಲ. ನಾನು ಫೀಲ್ಡ್ ಆಗಲ್ಲ, 10 ನಿಮಿಷ ಮುಗಿಸ್ಬಿಡ್ತೀನಿ. ಎಷ್ಟು ಕೇಳಿದ್ರು ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ, ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಅದರಿಂದ ನನ್ನ ಮೂಲ ಪ್ರಶ್ನೆ ಇದ್ದಿದ್ದು, ಕೆರೆ ಏನು ಪರ್ಪಸ್ಗೆ ಯೂಸ್ ಮಾಡ್ತೀರಾ ಅನ್ನೋದು ಡಿಫ್ರೆಂಟು. ನೀವು ಯಾವ ಪರ್ಪಸ್ಗೆ ಯೂಸ್ ಮಾಡ್ತೀರಾ ಅಂತ ಡಿಫ್ರೆಂಟ್. ಅದು ಯೂಸ್ ಮಾಡೋ ಅಂಥದ್ದು, ನೀವು ಅದನ್ನು ಬಸ್ ಸ್ಟ್ಯಾಂಡ್ಗೆ ಕೊಡ್ತಿರೋ, ರೈಲ್ವೆ ಸ್ಟೇಷನ್ ಕೊಡ್ತಿರೋ, ಏನೇನು ಸ್ಟೇಷನ್ ಕೊಡ್ತಿರೋ ಕೊಡ್ರಿ. ಬಸ್ ಸ್ಟ್ಯಾಂಡ್ನ ನೀವು ಎಲ್ಲಿ ಬೇಕಾದರೂ ಕಟ್ಬೋದು, ರೈಲ್ವೆ ಸ್ಟೇಷನನ್ನು ಎಲ್ಲಿ ಬೇಕಾದರೂ ಕಟ್ಬೋದು ನೀವು. ಕೆರೆನ ಎಲ್ಲಿ ಬೇಕೋ ಅಲ್ಲಿ ಕಟ್ಟೋಕ್ಕಾಗಲ್ಲ, ಅದಕ್ಕೆ ನ್ಯಾಚುರಲ್ ಫ್ಲೋ ಬೇಕು. ಅದಕ್ಕೆ ಅದರದೇ ನೀರು ತನ್ನ ದಾರಿನ ತಾನೇ ಹುಡುಕೊಂತತೆ. ಬಸ್ ಸ್ಟ್ಯಾಂಡ್ನ ನೀವು ಹುಡುಕ್ತೀರಾ, ರೈಲ್ವೆ ಸ್ಟ್ಯಾಂಡನ್ನು ನೀವು ಹುಡುಕ್ತೀರಾ ಹೆಂಗೆ ಮಾಡಬೇಕು ಅಂತ. ಆದರೆ ಕೆರೆ ಇದೆಯಲ್ಲ, ನೀರಿದೆಯಲ್ಲ, ಅದು ತನ್ನ ದಾರಿಯನ್ನು ಅದು ಹುಡ್ಕೊಂಡೇ ಹುಡ್ಕೊಂತೈತೆ. ನೀವು ಅಡೆತಡೆ ಮಾಡಿದ್ರೆ ನೋಡಿ ಸರ್, ಕ್ಯಾಚ್ಮೆಂಟ್ ಏರಿಯಾ ಇರಬೇಕು. ಅದೇ ಕ್ಯಾಚ್ಮೆಂಟ್, ಆ ಕ್ಯಾಚ್ಮೆಂಟ್ ಏರಿಯಾದಿಂದ ನೀರು ಬರಬೇಕು. ನೀರು ಅದಾದ್ಮೇಲೆ ಕೆರೆ ಆಗುತ್ತೆ. ಕೆರೆ ಆಗೋದು ಸುಮ್ಮನೆ, ಅದ್ರ ಪಾಡಿಗೆ ಅದೇ ಹುಡಿಕೊಂಡು ಹೋಗೋದಿಲ್ಲ. ಕೆರೆನ ನೀರು ಹರ್ಕೊಂಡು ಹೋಗೋದು ಕೆರೆ ಹುಡುಕ ಮಾಡಲ್ಲ. ಕ್ಯಾಚ್ಮೆಂಟ್ ಏರಿಯಾದಿಂದ ನೀರು ಬಂದ್ರೆ ಒಂದ್ ಕಡೆ ನೋಡಿ ಕೆರೆ ಮಾಡ್ತಾರೆ, ಮಾಡ್ತೀವಿ. ಅದೇ ಕೆರೆ ಆಗೋದು, ಅಂತ ಕಡೆ ನೋಡಿ ಕೆರೆ ಮಾಡ್ತಾರೆ. ಅಯ್ಯೋ ಯಾಕಪ್ಪ ನನಗೆ ಸರ್, 5 ನಿಮಿಷ ಬಿಟ್ಬಿಡಕ್ಕೆ ಹೇಳಿ ಸರ್. ನಾನು ಈಲ್ಡ್ ಆಗಲ್ಲ ಸರ್, ಅಧ್ಯಕ್ಷರೇ ನಾನು ಈಲ್ಡ್ ಆಗಲ್ಲ, ನಾನು ಈಲ್ಡ್ ಆಗಲ್ಲ. ಜಾರ್ಜ್ ಅವ್ರು ಬಿಟ್ಬಿಡಕ್ಕೆ ಹೇಳಿ ದಯವಿಟ್ಟು. ಏನು ಮಾಡೋದು ಈಗ ಹೇಳ, ಕೂತ್ಕೊಂಡ ಕೇಳ್ಬಿಡಿ ಈಗ. ಆಮೇಲೆ ಕೇಳ್ಬೋದು, ಸ್ಪಷ್ಟೀಕರಣದಲ್ಲಿ ಕೇಳ್ಬೋದು, ಸ್ಪಷ್ಟೀಕರಣದಲ್ಲಿ ಕೇಳ್ರಿ. ನಮ್ಮ ಈಗ ಆಮೇಲೆ ಕೇಳೋಣ, ಅವ್ರು ಏನು ಹೇಳ್ತಾರೆ ಕೇಳ್ಬಿಡೋಣ. ಅವ್ರು ಇನ್ನೆಲ್ಲಾರು ಮಾಡ್ತೀರಿ, ಬಿಟ್ಬಿಡಿ ಮಾಡ್ತೀರಿ. ನಮ್ ಸರ್ಕಾರ ಇದೆ, ಕೆರೆಗಳನ್ನು ಉಳಿಸ್ಕೊಳ್ರಿ. ಅದನ್ನ ಬಿಟ್ಟು ನೀವು ಆಗ್ಲಾರ್ದು ಏನಾರು ಒಂದು ವಿತಂಡವಾದ ಮಾಡಬೇಡಿ. ನೀವು ಇನ್ನ ಯಾಕೆ ಜಾರ್ಜ್ ಅವರೇ ವಿತಂಡವಾದ ಮಾಡಬೇಡಿ. ಅದನ್ನ ಮಾಡ್ತೀರಾ, ಇದನ್ನ ಮಾಡ್ತೀರಾ ಅಂತ ಇದ್ ಕೆರೆ ಹೇಳ್ತೀರಿ ಅಂತ ನಿಮ್ ಮೇಲೆ ಉಳಿಸೋಕಾಗಿಲ್ಲ. ಮುಗಿಯುವುದಿಲ್ಲ, ಉತ್ತರ ಮುಗಿಯುವುದಿಲ್ಲ. ಇಲ್ಲ ಅಂದ್ರೆ ಈ ತರ
ಕೆರೆಗಳು ನಿರ್ಮಾಣ ಮಾಡೋಕ್ಕೆ ಸಿದ್ದರಾಮಣ್ಣವರು ಹೇಳಿದ್ರು, ಕರೆಕ್ಟಾಗಿ ಹೇಳಿದ್ರು.